ಇನ್ನು ಈ ವಿಚಾರವಾಗಿ ಶುಭಾ ಪೂಂಜ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಅಕೌಂಟ್ ಇಂದ ನನಗೆ ಯಾವುದೇ ರೀತಿಯಾದಂತಹ ಮೆಸೇಜ್ ಬಂದಿಲ್ಲ, ಯಾವುದೇ ರೀತಿಯಾದಂತಹ ಮೆಸೇಜ್ ನನಗೆ ರೇಣುಕಾ ಸ್ವಾಮಿಯ ಅಕೌಂಟ್ ಇಂದ ಬಂದಿಲ್ಲ ಅಂತ ಹೇಳಿ ನ್ಯೂಸ್ ಪೋಸ್ಟ್ಗೆ ಈ ಬಗ್ಗೆ ಶುಭಾ ಪೂಂಜ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗೌತಮ್ ಅನ್ನುವಂತ ಅಕೌಂಟ್, ಯಾವ ಅಕೌಂಟ್ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆಯೋ ಆ ಅಕೌಂಟ್ ಇಂದ ನನಗೆ ಯಾವುದೇ ರೀತಿಯಾದಂತಹ ಮೆಸೇಜ್ ಇನ್ಸ್ಟಾಗ್ರಾಮ್ ನಲ್ಲಿ ಬಂದಿಲ್ಲ. ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಶುಭಾ ಪೂಂಜ ಕ್ಲಾರಿಟಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆಕೆ ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ನ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದ ನನಗೆ ಹಲವರು ಮಾಧ್ಯಮದ ಮಿತ್ರರು ಕರೆಯನ್ನ ಮಾಡಿದ್ದೀರಿ, ಬಟ್ ನಾನೇನ್ ಕ್ಲಾರಿಟಿಯನ್ನ ಕೊಡಬೇಕು ಅಂದ್ರೆ ನನಗೆ ಆ ಅಕೌಂಟ್ ನಿಂದ ಯಾವುದೇ ರೀತಿಯಾದಂತಹ ಮೆಸೇಜ್ ಬಂದಿಲ್ಲ, ನನ್ನ ಪರ್ಸನಲ್ ಖಾತೆಗೆ ಯಾವುದೇ ರೀತಿಯಾದಂತಹ ಸಂದೇಶಗಳು, ಆ ಗೌತಮ್ ಕೆ ಎಸ್ ಅಂಡರ್ಸ್ಕೋರ್ 1990 ಅನ್ನುವಂತಹ ಅಕೌಂಟ್ ಏನಿದೆ ರೇಣುಕಾ ಸ್ವಾಮಿಯ ಅಕೌಂಟ್, ಆ ಅಕೌಂಟ್ ನಿಂದ ಮೆಸೇಜ್ ಬಂದಿಲ್ಲ ಅಂತ ಹೇಳಿ ಶುಭಾ ಪೂಂಜ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ರಾಗಿಣಿ ದ್ವಿವೇದಿ ಹಾಗೆ ಶುಭಾ ಪೂಂಜ ಅವ್ರಿಗೂ ಕೂಡ ರೇಣುಕಾ ಸ್ವಾಮಿ ಹೀಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಆದ್ರೆ ಶುಭಾ ಪೂಂಜ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಇಲ್ಲ ನನಗೆ ಬಂದಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನನಗೆ ರೇಣುಕಾ ಸ್ವಾಮಿ ಅಕೌಂಟ್ ನಿಂದ ಯಾವುದೇ ರೀತಿಯಾದಂತಹ ಅಶ್ಲೀಲವಾದಂತಹ ಮೆಸೇಜ್ ಆಗ್ಲಿ ಅಥವಾ ಯಾವುದೇ ಮೆಸೇಜ್ ನನಗೆ ಬಂದಿಲ್ಲ ಅನ್ನುವಂತಹ ಕ್ಲಾರಿಟಿಯನ್ನ ಶುಭಾ ಪೂಂಜ ನೀಡಿದ್ದಾರೆ.